ನಮಸ್ತೆ ಯಶ್ ಜಿ, ನೀವು ನಿಜಕ್ಕೂ ರಿಯಲ್ ಹೀರೋ. ಯಾಕೆಂದರೆ ಈ ಕರೋನಾ ಸಂಕಷ್ಟದಲ್ಲಿ ಎಲ್ಲರೂ ಪ್ರಾಬ್ಲಮಲ್ಲಿ ಇರ್ತಾರಂತ ನಿಮ್ಗೆ ಗೊತ್ತಾಗಿ ನೀವು ಅಷ್ಟು ದೊಡ್ಡ ಸ್ಟಾರ್ ಆದ್ರೂ ನಮ್ಮಂಥವರ ಕಷ್ಟನ ಅರಿತು ನೀವು ಎಲ್ಲರ ಅಕೌಂಟ್ಗೆ 5,000 ಹಾಕಿದ್ದೀರ. ಅದು ನನ್ನ ನೆನ್ನೆನೇ ತಲುಪ್ತು. ನಿಮ್ಮ ಋಣನ ನಾವು ಯಾರೂ ತೀರಿಸೋದಕ್ಕಾಗಲ್ಲ ಸರ್. ಯಾಕೆಂದರೆ ಪ್ರತಿಯೊಬ್ಬರು ಕಷ್ಟದಲ್ಲಿದ್ದರು, ಮತ್ತು ಅವ್ರವ್ರ ಸಂಕಟನ ಬೇರೆಯವ್ರ ಹತ್ರ ಹೇಳ್ಕೊಳಕ್ಕಾಗಲ್ಲ ಅಂಥ ಪರಿಸ್ಥಿತಿ. ಮತ್ತು ನೀವು ಕಿಟ್ಟೇನಾದರೂ ಕೊಟ್ಟಿದ್ದಿದ್ರೆ ಅದು ಹೋಗಿ ತೊಗೊಂಡು ಬರೋದಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು. ಆದರೆ ನೀವು ಎಲ್ಲರ ಅಕೌಂಟ್ಗೆ ದುಡ್ಡು ಹಾಕಿದ್ರಲ್ಲ, ನಿಜಕ್ಕೂ ನಿಮ್ಗೆ ಹ್ಯಾಟ್ಸ್ ಆಫ್. ನೀವು ಇಂಥ ದೊಡ್ಡ ಸ್ಟಾರ್ ಆದ್ರೂ ಸಿಂಪಲ್ಲಾಗಿ ಎಲ್ಲರ ವಿಷಯದಲ್ಲೂ ಕಾಳಜಿ ತೊಗೊಂಡು ನಮಗೆಲ್ಲರಿಗೂ ನೀವು ಅಕೌಂಟ್ಗೆ 5,000 ಹಾಕಿ ತುಂಬ ದೊಡ್ಡ ಹೆಲ್ಪ್ ಮಾಡಿದ್ದೀರ. ಇಂಥ ಪರಿಸ್ಥಿತಿನಲ್ಲಿ ನೀವು ನಮ್ಗೆ ಹೆಲ್ಪ್ ಮಾಡಿದ್ದು ನಮ್ಮ ಪುಣ್ಯ. ಇವತ್ತು ತನಕ ಇಷ್ಟು ಹಣನ ಯಾರು ಕೊಟ್ಟಿರಲಿಲ್ಲ, ಆದರೆ ನೀವು ಅರ್ಥ ಮಾಡ್ಕೊಂಡು ಕೊಟ್ಟಿದ್ದೀರ. ಫಸ್ಟ್ ಪರ್ಸನ್ ನೀವು ಇಷ್ಟು ಜನಕ್ಕೆ, ಅಂದರೆ ಇಡೀ ನಮ್ಮ ಫಿಲ್ಮ್ ಇಂಡಸ್ಟ್ರಿಯವ್ರಿಗೆ ನೀವು ಕೊಟ್ಟಿದ್ದೀರ. ನಿಜಕ್ಕೂ ಗ್ರೇಟ್. ಯಾಕಂದರೆ ಇದು ಚಿಕ್ಕ ಅಮೌಂಟ್ ಅಲ್ಲ, ದೊಡ್ಡ ಅಮೌಂಟಾಗಿ ಕೊಟ್ಟಿದ್ದೀರ. ಸೊ ನಿಜಕ್ಕೂ ತುಂಬ ಖುಷಿ ಆಗುತ್ತೆ. ನಿಮಗೆ ದೇವರ ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ, ಹಾಗೆ ರಾಧಿಕಾ ಮೇಡಮ್ ಅವ್ರಿಗೆ ಮತ್ತು ನಿಮ್ಮ ಫ್ಯಾಮಿಲಿಗೆ. ಮತ್ತು ನಿಮ್ಮ ಪಿಕ್ಚರು ಮತ್ತೆ ಯಶಸ್ವಿಯಾಗಿ ನಡೀಲಿ, ಮತ್ತು ವಿಶ್ವದಾದ್ಯಂತ ನಿಮ್ಮ ಹೆಸರಿರಲಿ ಅಂತ ನಾನು ಈ ಸಂದರ್ಭದಲ್ಲಿ ದೇವ್ರ ಹತ್ರ ಬೇಡ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಾನು ಜ್ಯೋತಿ ಮುರೂರು ಮಾತಾಡಿದ್ದು. ಥ್ಯಾಂಕ್ ಯು. ಕಲಾಭಿಮಾನಿಗಳಿಗೆ ಈ ಪುಟ್ಟ ಕಲಾವಿದೆ ಪ್ರೀತಿಯ ನಮಸ್ಕಾರಗಳು. ಇವತ್ತು ಒಂದು ಪವಾಡವೇ ನಡೆದಿದೆ. ನಮ್ಮ ಎಲ್ಲರ ನೆಚ್ಚಿನ ನಾಯಕ ನಟರಾದಂತಹ ಶ್ರೀಯುತರಾದ ಯಶ್ ಅವರು ನಮ್ಮ ಅಕೌಂಟ್ಗೆ 5,000 ರೂಪಾಯಿನ ಕಳಿಸಿದ್ದಾರೆ. ಎಷ್ಟೋ ಜನ ಊಟ ತಿಂಡಿಗೆ ಅಂತ ನಮಗೆ ಸಣ್ಣ ಪುಟ್ಟ ಹೆಲ್ಪ್ ಮಾಡ್ತಾ ಇದ್ದಾರೆ, ಆದರೆ ಅದಕ್ಕೂ ಒಂದು ಹೆಜ್ಜೆ ಮುಂದೆ ಹಾಕಿ ಹೊಸ ಇತಿಹಾಸವನ್ನ ನಮ್ಮ ಯಶ್ ಅವರು ಸೃಷ್ಟಿಸಿದ್ದಾರೆ. 3,000 ಜನಕ್ಕೆ 5,000 ರೂಪಾಯಿ ಅಂತ ಅವರು ಪ್ರಕಟಿಸಿದಾಗಲೇ ನಮಗೆಲ್ಲ ತುಂಬ ಖುಷಿ ಆಯಿತು. ಆದರೆ ಅದು ನಮ್ಮ ಅಕೌಂಟ್ಗೂ ಬಂದು ಸೇರಿದೆ ಅಂತ ಗೊತ್ತಾದಾಗ ಆಗೋವಂಥ ಒಂದು ಸಂತೋಷ ಅದು ಎಲ್ಲೇ ಮೀರಿದ್ದು. ಇದೆಲ್ಲದಕ್ಕೂ ಕಾರಣಕರ್ತರಾದ ಯಶ್ ಅವರಿಗೆ ಆಯುಷು ಐಶ್ವರ್ಯ, ಇನ್ನು ಸಾಕಷ್ಟು ಅವರು ಹೆಜ್ಜೆ ಹೆಜ್ಜೆಯಲ್ಲಿ ಗೆಲುವು, ಅವರು ಒಂದು ಉನ್ನತ ಸ್ಥಿತಿಗೆ ಸೇರೋವರೆಗೂ ಅವರು ತಲುಪಲಿ ಅಂತ ಈ ಎರಡು ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.